ನೀನು ದೇವಲೋಕದಲ್ಲಿ ಸದಾ ಇದೇ ಆಟವನ್ನು ಆಡುತ್ತಿದ್ದೇನೋ ಅಲ್ಲವೇ? ಇಡೀ ಸೌಪರ್ಣಿಕ, ನಿನ್ನ ಹತ್ತಿರ ನಾನು ಕೆಲವು ಮುಖ್ಯವಾದ ವಿಷಯಗಳನ್ನು ಮಾತನಾಡಲಿ. ನಾವು ಭೂಲೋಕಕ್ಕೆ ಬಂದಿರುವುದು ಸಾವರ್ಣ ದೇವನ ಬಿಡುಗಡೆಗಾಗಿ, ಹೌದು ತಾನೆ? ನಾವು ಬಂದಾಗಿನಿಂದ ಸಾವರ್ಣ ದೇವನ ಬಿಡುಗಡೆಯಾಗುವವರೆಗೂ ನಮ್ಮಗಳ ಮಧ್ಯೆ ಹಲವಾರು ಜನ ಬಂದು ಹೋಗಿರುತ್ತಾರೆ. ಅದರಲ್ಲಿ ಕೆಲವರು ಸಹಾಯವನ್ನು ಮಾಡುತ್ತಾರೆ, ಮತ್ತೆ ಕೆಲವರು ತೊಂದರೆಯನ್ನು ಕೊಡುತ್ತಾರೆ, ಹೌದು ತಾನೆ? ಇಷ್ಟು ದಿನ ನಾನು ಕಂಡುಕೊಂಡ ಸತ್ಯವೇನೆಂದರೆ, ಪುಟ್ಟನ ಅಪ್ಪ ಅಮ್ಮ ಆಗಲಿ, ಅಕ್ಕ ಪಾರಿಜಾತಳಾಗಲಿ, ನಮಗೆ ಸದಾಕಾಲ ಉಪಕಾರವನ್ನೇ ಮಾಡುತ್ತಿದ್ದಾರೆ. ಪುಟ್ಟಪ್ಪ ಅಮ್ಮ ನಮಗೂ ಅಪ್ಪ ಅಮ್ಮ ಕೊಟ್ಟಾ? ಛೇ, ನಾನು ಕೆಲವು ಬಾರಿ ಪೆದ್ದ ಶಿಖಾಮಣಿ ತರ ಮಾತನಾಡುತ್ತೇನೆ. ಈಗ ಮುಖ್ಯವಾದ ಸಮಸ್ಯೆ ಎಂದರೆ ನೀನು. ನೀನು ಭೂಲೋಕದಲ್ಲಿ ಹುಟ್ಟಿದ ಮಗು ಎಂದು ತಿಳಿದಿದ್ದರೂ ನಿನ್ನನ್ನು ನಾನು ದೇವಕನಿಕೆ ಎಂದೇ ಭಾವಿಸಿ ಮಾತನಾಡುತ್ತೇನೆ. ಸರಿ, ಈಗ ನಾನು ನಿನ್ನನ್ನು ದೇವಕನಿಕೆ ಎಂದು ಭಾವಿಸಿ ಮಾತನಾಡಲು, ಸೌಪರ್ಣಿಕಳೆಂದು ಭಾವಿಸಿ ಮಾತನಾಡಲು? ಸ್ವಲ್ಪ ಸೌಪರ್ಣಿಕ, ಸ್ವಲ್ಪ ದೇವಕನಿಕ. ಸರಿ ಸರಿ ಸೌಪರ್ಣಿಕ, ನಮ್ಮ ಕಾರ್ಯ ಸಾಧನೆಗೆ ನಾವು ಪುಟ್ಟಣ ಮನೆಯವರನ್ನು ಅರ್ಥಾತ್ ನಿಮ್ಮ ಮನೆಯವರನ್ನು ಬಳಸುತ್ತಿದ್ದೇವೆ. ಅಂದ ಮೇಲೆ ಅವರ ಕಷ್ಟಗಳನ್ನು ಪರಿಹರಿಸುವುದು ನಮ್ಮ ಕರ್ತವ್ಯವಲ್ಲವೇ? ನೀನವರ ಮನೆಯ ಮಗುವಾಗಿದ್ದರೂ, ನಿನ್ನಲ್ಲಿ ವಿಶೇಷವಾದ ಶಕ್ತಿ ಇದ್ದರೂ, ನೀನೇಕೆ ಅವರ ಸಮಸ್ಯೆಯನ್ನು ಬಗೆಹರಿಸುತ್ತಿಲ್ಲ? ಯಾವ ಸಮಸ್ಯೆ? ಅದೇ ತೇಜಸ್ ಕಳೆದು ಹೋದ ಸಮಸ್ಯೆ. ಅದೇನು ಅಷ್ಟೊಂದು ಸರಾಗವಾಗಿ ಹೇಳುತ್ತಿದ್ದೀಯ? ಅರೆ, ತೇಜಸ್ ಕಳೆದು ಹೋಗಿರುವುದು ನಿಮ್ಮ ಅಪ್ಪಯ್ಯನವರಿಗೆ ಎಂತಹ ಆಘಾತ ಉಂಟಾಗಿದೆ ತಿಳಿದಿದೆಯಾ? ಅವರು ಯಾರೊಂದಿಗೂ ಹೇಳದಿದ್ದರೂ ಒಳಗೆ ಬಹಳ ನೋವನ್ನು ಅನುಭವಿಸುತ್ತಿದ್ದಾರೆ. ತೇಜಸ್ಸು ಖಂಡಿತವಾಗಿ ಬರುತ್ತಾಳೆ ತಾನೆ? ಏನು, ತೇಜಸ್ ನಿನಗೆ ಪ್ರತಿದಿನ ಸಿಕ್ಕುತ್ತಿದ್ದಾಳೆ? ಎಲ್ಲಿ? ಬಾ, ತೋರಿಸ್ತೀನಿ. ಅದು ಯಾರ ಕೈವಾಡ? ಸ್ವರ್ಣಪರ್ಣ ಕೈವಾಡ. ಇದು ಸ್ವರ್ಣಪರ್ಣಾಳ ಕೈವಾಡವೇ. ಈ ಸ್ವರ್ಣಪರ್ಣ ನನ್ನ ಆಜನ್ಮ ಶತ್ರು. ಇವಳಿಗೆ ಹೇಗಾದ್ರೂ ಬುದ್ಧಿ ಕಲಿಸಬೇಕು. ಈ ಸ್ವರ್ಣಪರ್ಣಾಳೆ ಅಲ್ಲವೇ ಸಾವರ್ಣ ದೇವನನ್ನು ಭೂಲೋಕದಲ್ಲಿ ದಿಗ್ಬಂಧನ ಮಾಡಿದ್ದು. ಅವಳಿಗೆ ನಾನೇ ಮೋಕ್ಷದ ದಾರಿ ತೋರಿಸುತ್ತೇನೆ. ಹೆದರಬೇಡ, ಅವರು ಸಣ್ಣ ಮಕ್ಕಳು. ಆ ನಾಯಿ ಮರಿ ತಮ್ಮ ಜೊತೆ ಆಟವಾಡುತ್ತಿಲ್ಲವೆಂದು ಅವರಿಗೆ ಕೋಪವಷ್ಟೆ. ಅವರಿಗೇನು ಗೊತ್ತು ಆ ನಾಯಿ ಮರಿ ತೇಜಸ್ ಎಂದು? ನಂಬಲ ಸಾಧ್ಯ. ತೇಜಸ್ ಎಷ್ಟು ಸುಂದರವಾಗಿ ನಗುತ್ತಿದ್ದಾಳೆ. ಅದು ತೇಜಸ್ ಏನಂತ ಇಲ್ಲದು. ತೇಜಸ್ ಎಷ್ಟು ಸುಂದರವಾಗಿ ನಗುತ್ತಿದ್ದಾಳೆ.
ಸೌಪರ್ಣಿಕ ತೇಜಸ್ ನನ್ನ ಜೊತೆಯೂ ಮಾತನಾಡುತ್ತಾಳೆ. ತೇಜಸ್ ತೇಜಸ್, ನನ್ನ ಬೇಗ ಇಲ್ಲಿಂದ ಪಾರು ಮಾಡು ಜಿಂಬ. ಇದು ನಿಮ್ಮಿಬ್ಬರಿಂದ ಮಾತ್ರ ಸಾಧ್ಯ. ಹೇಳು ಹೇಳು ತೇಜಸ್, ನಿನಗೋಸ್ಕರ, ಸೌಪರ್ಣಿಕಾಳ ಮನೆಯವರಿಗೋಸ್ಕರ ನಾನು ಏನು ಬೇಕಾದರೂ ಮಾಡಲು ಸಿದ್ಧ. ಹೇಳು ಹೇಳು, ನಿನ್ನನ್ನು ಹೇಗೆ ಬಿಡುಗಡೆ ಮಾಡಲಿ? ಸ್ವರ್ಣಪರ್ಣ ಮಧ್ಯರಾತ್ರಿಯ ವೇಳೆ ಪಾತಾಳಕ್ಕಿಳಿತಾಳೆ. ಅವಳ ಗಮನ ಪೂರ್ತಿ ಸಾವರ್ಣ ದೇವನ ಬಗ್ಗೆ ಇರುತ್ತೆ. ಎಂತಹ ಕೆಲಸವಾಯಿತು? ಸೂರ್ಯದೇವನು ಅಸ್ತಂಗತನಾದ ಮೇಲೆ ನಾನು ಕತ್ತಲಲ್ಲಿ ಕರಗಿ ಹೋಗುತ್ತೇನೆ. ಸೂರ್ಯರಶ್ಮಿ ಬಂದು ನನ್ನನ್ನು ಅನುಗ್ರಹಿಸುವವರೆಗೂ ನಾನು ಕತ್ತಲಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ. ದಯವಿಟ್ಟು ಹೇಗಾದ್ರೂ ಮಾಡಿ ನನ್ನನ್ನು ಕಾಪಾಡು. ನನಗೆ ಸಾಕಾಗಿದೆ. ಇಗೋ ನನ್ನಾಣೆ, ಶೀಘ್ರದಲ್ಲಿಯೇ ನಾನು ನಿನ್ನನ್ನು ಸ್ವರ್ಣಪಳ್ಳಾಳಿಂದ ಮುಕ್ತಿಗೊಳಿಸುತ್ತೇನೆ. ತೇಜಸ್, ನೀನು ಮರಳಿ ಮಾನವ ರೂಪಕ್ಕೆ ಬಂದರೆ ಮಾತ್ರ ಸಾವರ್ಣ ದೇವನ ಬಿಡುಗಡೆಗೆ ಸಾಧ್ಯ. ಏನೇ ಅಡ್ಡಿ ಆತಂಕಗಳೇ ಬರಲಿ, ನಾನು ನಿನ್ನನ್ನು ಮತ್ತೆ ಮಾನವ ರೂಪಕ್ಕೆ ತರುತ್ತೇನೆ. ತೇಜಸ್ ವಿಷಯದಲ್ಲಿ ನಮ್ಗೆ ಯಾಕೋ ಗ್ರಾಚಾರ ಸರಿ ಇಲ್ಲ ಅನ್ನಿಸ್ತಿದೆ ಅಲ್ವಾ? ತೇಜಸ್ ಪರಿಸ್ಥಿತಿ ಬಲಿ ಪಶು ಪಾಪ. ತೇಜಸ್ ಜೀವನದಲ್ಲಿ ನಡೆಯುವ ಎಲ್ಲ ಘಟನೆಗೂ ಅವಳು ಕಾರಣ ಆಗಲ್ಲ. ಆದ್ರೆ ಇವತ್ತಲ್ಲ ನಾಳೆ ತೇಜಸ್ಸಿಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅಪ್ಪಯ್ಯ. ಅಪ್ಪಯ್ಯ ನಾನು ಹೋಗಿ ಬರ್ತೀನಿ. ಆಯ್ತಾಯ್ತು, ನೀವೆಲ್ಲ ಸುಖ ಅಂತ ಅಂತ ಕಾಯ್ತಾ ಇರಿ, ನಾನು ದುಃಖ ಅಂತ ಮಾಡ್ತೀನಿ. ತೇಜಸ್, ತೇಜು ಪುಟ್ಟ, ತೇಜಸ್ ಸ್ವಲ್ಪ ದಿನ ತಾಳಪ್ಪ, ಹೇಗಾದ್ರೂ ಮಾಡಿ ತೇಜಸ್ ಹಿಡಿದು ನಿನಗೆ ಬಲಿ ಕೊಡ್ತೀನಿ. ಏಯ್ ಕೊಲೆಗಡ್ಕ, ಯಾರು ಕೊಚ್ಚ ಕೊಟ್ಟಿದ್ಯೋ? ನಾನು ನಾನು ಕೈಯಲ್ಲಿ ಒಂದು ಮಚ್ಚ ಬಂದ ತಕ್ಷಣ ಇಲ್ದಿರೋ ಗತ್ತು ಬಂದು ಬಿಡುತ್ತಾ? ನಾನು ಹೇಳಿದ ಕೆಲಸ ಏನ್ ಮಾಡ್ದೆ ನೀನು ಅದನ್ನೇ ಹುಡ್ಕೊಂಡ್ ಬಂದ್ಯಾ? ನಿಮ್ ಕೆಲ್ಸನ? ನಾಗ್ಲಿಂಗ್ ಪುಷ್ಪನು ಬ್ರಹ್ಮ ಕಮಲನು ಸಿಕ್ಕಿದ್ರೆ ತಗೊಂಡ್ ನಾನು ಹೇಳಿರ್ಲಿಲ್ವೇನೋ? ಎಲ್ ಸಹಾಯ ಕೊಟ್ಟಿದ್ಯಾ? ನಾನ್ ಯಾವ ಕೆಲ್ಸ ಕೊಟ್ಟಿದ್ದೀನೋ ನೀನು ಅದೇ ಕೆಲ್ಸ ಬಗ್ಗೆ ಹೇಳ್ತಾ ಇದೀಯಾ. ನಾನು ಕೊಚ್ಚಕ್ಕೆ ಬಂದಿದ್ದೇನೆ. ಎಡವಟ್ ರಾಜ, ನಾನು ಬಂದಾಯ್ತಲ್ಲ, ನೀನ್ ನಿನ್ ಮನೆ ಕಡೆ ನಡಿ, ನಾನೇ ಹುಡುಕೋತೀನಿ. ನೀನು ಸಿಕ್ಕಿದ್ದು ನನ್ನ ಸುದೈವ ಸೌಪರ್ಣಿಕ. ನಿನ್ನಿಂದ ಬಹಳ ಸಹಾಯವನ್ನು ನಾನು ನಿರೀಕ್ಷಿಸುತ್ತೇನೆ. ನೀನು ಹೋಗಿ ಸೂರ್ಯರಶ್ಮಿಯ ಬಳಿ ಮಾತನಾಡಿ ನನಗೆ ಸಹಾಯ ಮಾಡಿದ ನಂತರ ನಾನೆಂದೂ ನಿನ್ನ ಉಪಕಾರವನ್ನು ಮರೆಯುವುದಿಲ್ಲ. ನಿನಗೆ ಪ್ರತ್ಯುಪಕಾರವನ್ನು ಮಾಡಿಯೇ ಮಾಡುತ್ತೇನೆ. ನಿಮಗೆ ಯಾರು ಕೊಲನೂ ಬೇಡ.
ಭೂಲೋಕಕ್ಕೆ ಸವಾಯ ಮಾಡಕ್ಕೆ ಭೂಲೋಕಕ್ಕೆ ಬರ್ತೀನಿ. ಹಾಗಾದರೆ ನೀನು ಮಹಾನ್ ದೇವಮಾತೆಯೇ ಇರಬೇಕು, ಸಾಧಾರಣ ದೇವಕನ್ನಿಕೆ ಅಂತೂ ಅಲ್ಲ. ನಾನು ಯಾರು ಅಂತ ಗೊತ್ತಾಗಿಲ್ವಾ? ನನಗೆ ನೀನಾರೆಂದು ತಿಳಿದಿದ್ದರೆ ನಿನ್ನ ಬಗ್ಗೆ ಸಂಪೂರ್ಣವಾಗಿ ಅರ್ಥವಾಗುತ್ತಿತ್ತು. ನಾನು ಸೋತೆ, ನೀನಾರೆಂದು ಹೇಳು. ಏ ಸಂಪೂರ್ಣ, ಆಟ ಆಡೋಣ ಬಂದ್ರೆ. ಜಗಳ ಅಂತ ಆಡಲ್ಲ ಬಂದ್ರೆ. ಬೇಡ ಕಣ್ರೋ, ನಮ್ಮನ್ನ ನಮ್ ಪಾಡಿಗೆ ಬಿಟ್ಬಿಡಿ. ನಮಗ್ ಬೇಕಾಗಿದ್ದ ಆಟ ನಾವ್ ಆಡ್ಕೊಂತೀವಿ. ಅಲ್ಲ, ನೀವ್ ಬೇಕಾಗಿದ್ದ ಆಟ ನೀವೇ ಆಡ್ಕೊಳ್ಳಿ, ಅದೇ ಆಟ ನಾವು ನಿಮ್ ಜೊತೆ ಆಡ್ತೀವಿ. ಮತ್ತೆ ಯುದ್ಧ ಶುರುವಾಗಲಿದೆ. ಹಾಗಾದರೆ ಇಬ್ಬರು ಸೇರಿ ಪಾಠ ಶುರು ಮಾಡೋಣ. ನಾವ್ ಬೇಡ ಅಂತೀವಲ್ಲ. ಸೊಬ್ಬಣಿಕ, ನೀ ಸರಿ ಇಲ್ಲ ಕಣೆ. ತಾಮ್ರಪರ್ಣ ಜೊತೆ ಇದ್ದು ಇದ್ದು ನಮ್ಮನ್ನ ಎಲ್ಲ ಆಟದಲ್ಲೂ ಸೋಲಿಸ್ತೀಯ. ನಾವ್ ನಿನ್ನ ಸೇರಿಸ್ಕೊಳಲ್ಲ. ಮರ್ಯಾದೆ ಪ್ರಶ್ನೆ ಕಂಡ್ರು, ಏನೋ ಮಾಡೋದು. ಕಜ್ಜಾಯ ಕೊಡ್ತೀವಿ.
ಚೆಂಡ್ ಬಿಸಿಯಾಗಿದೆ. ಹೇ ನೀ ಸುಮ್ನಿರೋ, ನಾನು ಹೇಳ್ತೀನಿ ಅಂದ್ರೆ